ಒಮ್ಮೆಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೆ. ಕರ್ಕೊಂಡು ಬಂದಾಗ ಒಂದು 7 ನಿಮಿಷ ಅವರು 7 ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಅಂತ ಆರೋಗ್ಯದ ಇದಾಗಿ ಅವ್ರು ತೀರ್ಕೊಂಡಿದ್ದರು. ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆಲ್ಲ ಕೇಳ್ಕೊಂಡಿದ್ದರು. ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೆಲ್ಲ ಸಿಕ್ಕಿದ್ದಾರೆ. ಅದು ಪೋಸ್ಟ್ಮಾರ್ಟಮ್ ಗೊತ್ತಾಗ್ತದೆ. ಪೊಲೀಸ್ ಪೇದೆಗೂ ಗಾಯ ಆಗಿದೆ ಅಂತ ಸರ್? ಅದು ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದು ಪೋಸ್ಟ್ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ಉಡುಪಿಯಲ್ಲಿ ಕೂಡ ಗುಂಪು ಮಾರಾಮಾರಿ ಮಾಡಿರ್ತಕ್ಕಂಥ ಪಲ್ವರ್ ಹೇಳ್ಕೊಂಡು ಬಿಡುತ್ತಾರೆ. ಗುಂಪು ಘರ್ಷಣೆಗಳು, ರೌಡಿಸಮ್ಗಳು ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ. ಇದಕ್ಕಿದ್ದಾಗೆ ಅವರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಓಡಾಡೋಕ್ಕೆ, ಆ ರೀತಿ ಓಡಾಡಿಕೊಂಡು ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ. ರೌಡಿಸಮ್ ಮಾಡೋರಿಗಾಗಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಬಂದು ಧಮಕಿ ಹಾಕಿದರು ಅಂಥವರಿಗೆ ಸಾಫ್ಟ್ ಕಾರ್ನರ್ ತೋರಿಸೋಕ್ಕಾಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಡೋಕ್ಕಾಗುತ್ತೆ ಹೇಳಿ ನೀವು? ಅದರಿಂದ ಪೊಲೀಸು ಕ್ರಮ ತೊಗೊಂಡೇ ತೊಗೊಳ್ತದೆ. ಅಂಥವ್ರ ಮೇಲೆ ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ. ಬಿಜೆಡಿ ಕೆಜಿಎಲ್ಇ ಮಾದರಿಯಲ್ಲಿ ಅವರು ಪ್ಲಾನ್ ಮಾಡಿದ್ರು ಅಂತ ನನಗೂ ಅದು ಕಿವಿಗೆ ಬಿತ್ತು. ಕಿವಿ ಬಿಜೆಡಿ ಕೆಜಿಎಲ್ಇ ಮಾದರಿ ಮಾಡ್ತೀವಿ ಅಂತ ಅಂಥವರಿಗೆಲ್ಲ ಕಾನೂನಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ, ಮುಲಾಜಿಲ್ದೇ ತಗೋತೀವಿ. ಸರಿ, ಇಂದ್ರೇಶ್ ಕೇಸ್ ಏನಾಗಿದೆ? ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ, ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರನ್ನ ಬೇಲ್ ಕೊಟ್ಟಿದ್ದಾರೆ. ಅವ್ರಿಗೀಗ ಜನಪ್ರತಿನಿಧಿಗಳ ಕೈ ಇದರ ಮುಂದೆ ಬರುತ್ತೆ ಕೋರ್ಟ್ ಮುಂದೆ.